ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲಾ ಮಹಿಳೆಯರಿಗೆ ಗುಡ್ ನ್ಯೂಸ್ ಎಸ್ಪೆಷಲಿ ಅಂದ್ಬಿಟ್ಟು ಗೃಹ ಲಕ್ಷ್ಮಿ ಯೋಜನೆ ಯಾರು ಪಡ್ಕೊಳ್ತಾ ಇದ್ದಾರೆ ಅವರು ಕೂಡ ಗುಡ್ ನ್ಯೂಸ್ ಹೊಸ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಮಾನ್ಯ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಇಲ್ಲಿ ಸರ್ಕಾರದ ನೆರವಿನಿಂದ ಆರ್ಥಿಕ ಚಟುವಟಿಕೆ ಆಗಬೇಕು ಅದೇ ರೀತಿ ಉದ್ಯಮಗಳಿಗೆ ಮಹಿಳಾ ಉದ್ಯಮಗಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಸರ್ಕಾರ ಹೊಸ ಯೋಜನೆ ಕೂಡ ಮಾಡಿದ್ದಾರೆ ಆ ಸ್ತ್ರೀ ಶಕ್ತಿ ನಿಮಗೆ ಗೊತ್ತಿರೋ ಹಾಗೆ ಸ್ತ್ರೀ ಶಕ್ತಿ ಸಂಘಗಳು ಆಲ್ ಓವರ್ ಕರ್ನಾಟಕ ಇದೆ ಫೇಮಸ್ ಆಗಿದೆ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಸಂಘ ರಚನೆ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಇಲ್ಲಿ ಮೇನ್ ಆಗಿ ಲಕ್ಷ್ಮೀ ಬೆಳಕು ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ ಆಮೇಲೆ ನೆಕ್ಸ್ಟ್ ಏನೋ ನೋಡೋಣ ಹ್ಮ್ ಇಲ್ಲಿ ಗೃಹಲಕ್ಷ್ಮಿ ಸಂಘಗಳು ಸ್ತ್ರೀ ಶ್ರೀ ಶಕ್ತಿ ಹೇಗಿದೆ ಅದೇ ರೀತಿ ಗೃಹಲಕ್ಷ್ಮಿ ಸಂಘಗಳ ಸ್ಥಾಪನೆ ಮಾಡೋದಕ್ಕೆ ಹ್ಮ್ ಮಹಾಕಾತ ಮಹಾಕಾತ್ ವರ್ಷ ಯೋಜನೆ ಆಗಿದೆ ಅದೇ ರೀತಿ ಮಹಿಳೆಯರಿಗೆ ಮತ್ತಷ್ಟು ಶಕ್ತಿ ತುಂಬ್ತಿವಿ ಈ ರೀತಿ ಗೃಹ ಲಕ್ಷ್ಮಿ ಸಂಘಗಳನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಏನಿದು ಪ್ರಯೋಗ ಅಂತ ಕೇಳೋದಾದ್ರೆ ನಿಮಗೆ ಗೊತ್ತಿರೋ ಸ್ತ್ರೀ ಶಕ್ತಿ ಸಂಘಗಳು ಅಂತ ಆಲ್ ಓವರ್ ಕರ್ನಾಟಕ ಇದೆ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಎರಡ್ ಸಾವಿರದ ಒಂದೇ ಎಸ್ ಪಿಲ್ ಶುರು ಆಗಿದ್ದಂತೆ ಇದು ಅದು ಹೋಗ್ತು ಸದ್ಯ ಬಂದ್ಬಿಟ್ಟು ಒಂದು ಪಾಯಿಂಟ್ ಅರವತ್ತೈದು ಲಕ್ಷ ಸಂಘಗಳು ಇದಾವಂತೆ ಇಲ್ಲಿ ಒಂದು ಪಾಯಿಂಟ್ ನೂವತ್ತೇಳು ಲಕ್ಷ ಬ್ಯಾಂಕಿಗೆ ಲಿಂಕ್ ಹೊಂದಿದ್ದವಂತೆ ಎಂಬ ಎಂಬತ್ತೊಂಬತ್ತು ಸಾವಿರ ಚಟುವಟಿಕೆಗಳು ತೊಡಗೊಂಡಿದ್ದಾರೆ ಒಟ್ಟು ಮೂರುವರೆ ಸಾವಿರ ಕೋಟಿಗೂ ಅಧಿಕ ಬ್ಯಾಂಕ್ ಮೂಲಕ ಮೂರುವರೆ ಸಾವಿರ ಕೋಟಿಗೂ ಹೆಚ್ಚು ಸಾಲ ಪಡ್ಕೊಂಡಿದ್ದಾರೆ ಅದೇ ಮಾದರಿಯಲ್ಲಿ ಆ ಶ್ರೀ ಶಕ್ತಿ ಮಾದರಿಯಲ್ಲಿ ಗೃಹ ಲಕ್ಷ್ಮಿ ಸಂಘ ಅಂತ ತರ್ತೀವಿ ಅಂತ ಹೇಳಿದ್ದಾರೆ ಅಪ್ಲೈನೇಟ್ ಆಗಿ ನಾನು ತಿಳ್ಸಿಕೊಡ್ತೇನೆ ಆ ಶ್ರೀ ಶಕ್ತಿ ಸಂಘದ ಮಾದರಿಯಲ್ಲೇ ಗೃಹಲಕ್ಷ್ಮಿ ಸಂಘಗಳನ್ನ ರಾಜ್ಯದ ಪ್ರತಿ ರಾಜ್ಯದ ಎಲ್ಲ ಕಡೆ ತರೋದಕ್ಕೆ ಯೋಚನೆ ಮಾಡ್ಕೊಂಡಿದ್ದಾರೆ ಆರ್ಥಿಕ ಚಟುವಟಿಕೆ ಸಬಲೀಕರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎರಡೂವರೆ ದಶಕದ ಹಿಂದೆ ನಿಮಗೆ ರಾಜ್ಯದಲ್ಲಿ ಶ್ರೀ ಶಕ್ತಿ ತಂದಿದ್ರು ಅದು ಹೊಸ ಉದ್ಯಮಕ್ಕೆ ಸಹಾಯ ಆಯಿತು ಏಳದ್ ಬರೋಬರಿ ಮೂರುವರೆ ಕೋಟಿ ಸಾಲ ಕೊಟ್ಟಿದ್ದಾರೆ ಅಂದಷ್ಟು ಒಂದು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಸಂಘಗಳಿದಾವೆ ಅಂತ ಹೇಳಿದ್ದಾರೆ ಇದೀಗ ಸರ್ಕಾರ ಹೊಸ ಸರ್ಕಾರ ರಚನೆಯಾದ ಬಳಿಕ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಕೊಡ್ತಾ ಇದ್ದಾರೆ ಇದರಿಂದ ಆರ್ಥಿಕವಾಗಿ ಲಾಭ ಆಗ್ತಾ ಇದೆ ಸಹಾಯವು ಕೂಡ ಆಗ್ತಾ ಇದೆ ಫಲಾನುಭವಿಗಳು ಆರ್ಥಿಕವಾಗಿ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಿ ಸರ್ಕಾರ ಹಣ ಕೊಟ್ಟ ಹಣ ವಿನಾಕಾರಣ ಪೋಲಾಗಬಾರದು ಸರ್ಕಾರ ಹಣ ಅದು ಬಂಡವಾಳದ ರೂಪ ಆಗಬೇಕು ಅಂತ ಹೇಳಿ ಮಹಿಳೆಯರು ಅಂತ ಹೇಳಿ ಆಶಯ ಮಾಡಿದ್ದಾರೆ ಪ್ರಸ್ತುತ ಒಂದು ಪಾಯಿಂಟ್ ಇಪ್ಪತ್ತ ನಾಲ್ಕು ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬರ್ತಾ ಇದೆಯಂತೆ ಅದರಲ್ಲೂ ಸಂಘದ ರೂಪದಲ್ಲಿ ಮಾಡಿದ್ರೆ ಅಂದ್ರೆ ಗೃಹಲಕ್ಷ್ಮಿ ಸಂಘದಲ್ಲಿ ಮಾಡಿದ್ರೆ ಅವರು ಕೂಡ ಆರ್ಥಿಕ ಚಟುವಟಿಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ ಸಣ್ಣ ಪುಟ್ಟ ಗೂಡಿ ಕೈ ಕೈಗಾರಿಕೆ ವ್ಯಾಪಾರ ವಹಿವಾಟು ನಡೆಸುವವರಿಗೆ ಅವಕಾಶ ಕೊಟ್ಟಂಗಾಗುತ್ತೆ ಸರ್ಕಾರದಿಂದ ಸೂಕ್ತ ತರಬೇತಿ ಕೊಡ್ತೀವಿ ಈ ಮೂಲ ಮೂಲಕ ಗೃಹಲಕ್ಷ್ಮಿ ಹಣ ಸದುಪಯೋಗ ಆಗುತ್ತೆ ಅನ್ ಅನ್ನೋ ದೂರದೃಷ್ಟಿ ಇದೆ ಅಂತ ಹೇಳಿದ್ದಾರೆ ಧನಾತ್ಮಕವಾಗಿ ಚರ್ಚೆ ಮಾಡಿ ಶೀಘ್ರವೇ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೇಮು ಶಕ್ತಿ ಸಂಘ ಹೇಗಿತ್ತು ಅದೇ ರೀತಿ ಗೃಹಲಕ್ಷ್ಮಿ ಸಂಘ ಅಂತ ತರ್ತಾರಂತೆ ಅದೇನೋ ಡೈರೆಕ್ಟ್ ಆಗಿ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಸಂಘಕ್ಕೆ ಹೋಗಿ ಮಾಡ್ಕೊಳ್ತಾರ ಏನ್ ಮಾಡ್ಕೊಳ್ತಾರ ಗೊತ್ತಿಲ್ಲ ಅಥವಾ ಮಹಿಳೆಯರಿಗೆ ಸಹಾಯ ಆಗಲಿ ಅಂತೇಳಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರು ಸ್ವಾವಲಂಬಿ ಆಗ್ಲಿ ಅಂತ ಹೇಳ್ತಾ ಇದಾರೆ ಎಲ್ಲ ಚೆನ್ನಾಗಿದೆ ಶಕ್ತಿ ಸಂಘ ಕೂಡ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಎಲ್ಲರೂ ಕೂಡ ಯೂಸ್ ಆಗಿನ ಅಂದ್ರೂ ಕೂಡ ಬಡ ಮಹಿಳೆಯರಿಗೆ ಎಲ್ಪ್ಫುಲ್ ಆಗುತ್ತೆ ಅದೇ ರೀತಿ ತರ್ತಾ ಇದ್ದಾರೆ ಇದೇನು ಮ್ಯಾಂಡೇಟರಿ ಮಾಡೋದಿಲ್ಲ ನೀವು ಬರೋ ಗೃಹಲಕ್ಷ್ಮಿ ಕೂಡ ಕೊಟ್ಬಿಡಿ ನಮಗೆ ಸಂಘದ ಮುಖಾಂತರ ಕೊಟ್ಬಿಡಿ ಅಥವಾ ನೀವು ಲೋನ್ ತಗೊಬಿಟ್ ಅದನ್ನ ಡೆಬಿಟ್ ಮಾಡ್ಕೊಳ್ಳಿ ಅಂತ ಮಾಡ್ತಾರೋ ಇವಾಗ ಗೊತ್ತಿಲ್ಲ ಒಟ್ಟಾರೆ ಆ ರೀತಿ ಕೂಡ ಮಾಡಬಹುದು ಏನಂದ್ರೆ ಸಿಂಪಲ್ ಆಪ್ಷನ್ ಈ ರೀತಿ ಲೋನ್ ಕೊಡೋದು ಮಹಿಳೆಯರಿಗೆ ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲೇ ಡೆಬಿಟ್ ಮಾಡ್ಕೊಳ್ಳೋದು ನೀವು ತಿಂಗಳ ತಿಂಗಳ ಮಂತ್ಲಿ ನೀವು ಎರಡ್ ಸಾವಿರ ಕಟ್ಟ ಬದಲು ಅದನ್ನ ನಿಮಗೆ ಲೋನ್ ಮುಖಾಂತರ ಮಾಡ್ತಾರೋ ಅಥವಾ ಬಂದಿರೋ ದುಡ್ಡನ್ನ ತೆಗೆದುಕೊಂಡು ಕಟ್ಟಕ್ ಮಾಡ್ತಾರೋ ಅಥವಾ ಗೃಹಲಕ್ಷ್ಮಿ ಯೋಜನೆ ಅಡಿರೋರಿಗೆ ಮಾತ್ರ ಮಾಡ್ತಾರೋ ಅಥವಾ ಯಾವ ರೀತಿ ಮಾಡ್ತಾರೆ ಎನ್ನು ಗೊತ್ತಿಲ್ಲ ಇದು ಸದ್ಯದಲ್ಲ ಇದೆ ತೀರ್ಮಾನ ಮಾಡ್ತಾರೆ ಮಾಡ್ಲಿ ಶ್ರೀ ಶಕ್ತಿ ಸಂಘದಿಂದ ಸಾಕಷ್ಟು ಬಡ ಮಹಿಳೆಯರಿಗೆ ಸಹಾಯ ಆಗುತ್ತೆ ಅದೇ ರೀತಿ ಸಹಾಯ ಆಗ್ಲಿ ಅಂತ ಹೇಳಿ ಇಷ್ಟಪಡ್ತೇನೆ ಇದು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದು ಇವತ್ತಿನ ವಿಡಿಯೋ